ಸ್ನೇಹಿತರೆ ನಮಸ್ಕಾರ. ಒಂದೊಂದ್ಸಲ ನಾವು ನಿರ್ದಾಕ್ಷಿಣ್ಯವಾಗಿ ಮಾತಾಡದೇ ಇರೋ ಕಾರಣಕ್ಕೆ ಎಂಥ ಒಂದು ಉಭಯ ಸಂಕಟಕ್ಕೆ ಸಿಕ್ಕೋತೀವಿ ಅಂದರೆ, ಉದಾಹರಣೆಗೆ ಯಾರೋ ಒಬ್ಬ ಇನ್ಸೂರೆನ್ಸ್ ಏಜೆಂಟು, ನಿಮ್ಮ ಪರಿಚಯಸ್ಥ ಅಥವಾ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಸಂಬಂಧಿ ಯಾರಾದರೂ ಇರಬಹುದು, ಒಂದು ಲೈಫ್ ಇನ್ಸೂರೆನ್ಸ್ ಮಾಡುವಂತೆ ನಿಮಗೆ ಕೇಳ್ಕೊತಾರೆ. ಅವ್ರಿಗೂ ಕೂಡ ಅದರಲ್ಲಿ ಲಾಭ ಇರೋ ಕಾರಣಕ್ಕೆ ಅವರು ನಿಮ್ಮಿಂದ ಒಂದು ಲೈಫ್ ಇನ್ಸೂರೆನ್ಸನ್ನು ಮಾಡಿಸ್ಕೊಳ್ಳುವಂಥ ಒಂದು ಪ್ಲ್ಯಾನ್ ಮಾಡ್ತಾರೆ ಮತ್ತು ಕೇಳ್ತಾರೆ. ಆಗ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಅವತ್ತೇ ನಿಮ್ಮ ಬಜೆಟ್ಗೆ ಹೆಚ್ಚಲ್ಲಿ ನಿಮ್ಗೆ ಆಗಬಾರಲ್ಲ, ಯಾಕಂದರೆ ನಿಮ್ಮ ಬಜೆಟ್ಗೆ ಆಲ್ರೆಡಿ ಒಂದಿಷ್ಟು ಇನ್ಸೂರೆನ್ಸ್ಗಳು ಇರುತ್ತೆ, ಒಂದಿಷ್ಟು ಕಮಿಟ್ಮೆಂಟ್ಗಳು ಆಗಿರುತ್ತೆ. ಆದರೂ ಕೂಡ ನೀವು ಅವನ ಸ್ನೇಹಿತ ಅನ್ನೋ ಕಾರಣಕ್ಕೂ ಅಥವಾ ಪರಿಚಯಸ್ಥ ಅನ್ನೋ ಕಾರಣಕ್ಕೂ ಅಥವಾ ಸಂಬಂಧಿಗಳು ಅನ್ನೋ ಕಾರಣಕ್ಕೂ ಇಲ್ಲ ತನ್ನ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ ಅದು ಮಾಡಲ್ಲ ಅಂದ್ಕೊಂಡು ಡೈರೆಕ್ಟಾಗಿ ಹಿಂಗೆ ಹೇಳಿಬಿಟ್ರೆ ಅನ್ನೋ ಕಾರಣಕ್ಕೆ ನೀವು ಸರಿ ಸ್ವಲ್ಪ ದಿವಸ ಬಿಟ್ಟು ಮಾಡೋಣ ಹಾಗೆ ಹೇಗೆ ಅಂತ ಸಾಗ ಹಾಕ್ತೀರಿ. ಅದಾಗಿ ಮತ್ತೆ ಮತ್ತೆ ಅವನು ಪದೇ ಪದೇ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದಾಗ ಒಂದಿನ ನಿಮಗೆ ವಿಧಿ ಇಲ್ಲದೆ ಅನಿವಾರ್ಯವಾಗಿ ನೀವು ಸರಿ ಏನಾದರೂ ಮಾಡಿ ಕಟ್ಟಿದ್ರೆ ಆಯ್ತಂತ ನೀವು ಇನ್ಸೂರೆನ್ಸ್ ಮಾಡ್ತೀರಿ. ಮಾಡಾದಮೇಲೆ ಒಂದಷ್ಟು ತಿಂಗಳುಗಳ ಕಾಲ ನೀವು ಆ ಇನ್ಸೂರೆನ್ಸನ್ನು ಕರೆಕ್ಟಾಗಿ ಕಟ್ತಾ ಹೋಗ್ತೀರಿ. ಹೇಗಾದರೂ ಹಣ ಹೊಂದಿಸಿ ನಿಮ್ಗೆ ಆಗಲ್ಲ ಆದರೂ ಕೂಡ ಕಟ್ತಾ ಹೋಗ್ತೀರಿ. ಅದಾದ ನಂತರ ಒಂದು ಟೈಮಲ್ಲಿ ನಿಮಗೆ ಇಲ್ಲಪ್ಪ ಇದು ನಮ್ಮ ಕಟ್ಟೋಕ್ಕಾಗಲ್ಲ ಬಿಟ್ಬಿಡ್ತೀನಿ ಅನ್ನೋ ಒಂದು ಥಾಟ್ ಬರುತ್ತೆ. ಆಮೇಲೆ ನೀವು ಅದನ್ನು ಕಟ್ಟೋದನ್ನು ನಿಲ್ಲಿಸ್ತೀರಿ. ಈಗ ವಿನಾಕಾರಣವಾಗಿ ನೀವು ಅದೇನು ಸುಮ್ಮನೆ ಬಂದಿರೋ ಅಮೌಂಟ್ ಅಲ್ಲ, ನೀವು ಬೆವರು ಸುರಿಸಿ ದುಡ್ದಂಥ ದುಡ್ಡು, ಈ ದುಡ್ಡನ್ನು ನೀವು ಕಳ್ಕೊತೀರಿ. ಅದೇ ನೀವು ಆವತ್ತೇ ಅವನು ಕೇಳಿದಾಗಲೇ ನನ್ನ ಬಜೆಟ್ ಇಷ್ಟಿದೆ, ನನಗೆ ಈ ರೀತಿಯಾಗಿ ಇನ್ಸೂರೆನ್ಸ್ ಇದೆ, ಆ ಕಾರಣಕ್ಕೋಸ್ಕರ ನನಗೆ ಹೊಸದಾಗಿ ಮತ್ತೊಂದು ಪಾಲಿಸಿ ಮಾಡೋಕ್ಕಾಗಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟಿದ್ರೆ ಅವನು ಮತ್ತೆ ನಿಮಗೆ ಕೇಳ್ತಾ ಇರಲ್ಲ, ಮತ್ತು ನೀವು ಕಷ್ಟಪಟ್ಟು ದುಡ್ದಂತಹ ಒಂದು ದುಡ್ಡು ಇವತ್ತು ಈ ರೀತಿಯಾಗಿ ಲಾಸ್ ಆಗ್ತಾ ಇರಲ್ಲ. ತುಂಬ ಜನ ಈಗ 7 ತಿಂಗಳು 8 ತಿಂಗಳು ಕಟ್ಕೊಂಡು ತುಂಬ ಜನ ಇನ್ಸೂರೆನ್ಸ್ಗಳನ್ನು ಬಿಟ್ಟಾಕ್ತಾರೆ, ಅದನ್ನು ಮತ್ತೆ ಮುಂದುವರಿಸಲ್ಲ. ಅದೆಲ್ಲ ಇನ್ಸೂರೆನ್ಸ್ ಕಂಪನಿಗಳ ಪಾಲಾಗುತ್ತೆ. ನಮ್ಗೆ ಗೊತ್ತಿಲ್ಲ, ಅದು ಒಂದಷ್ಟು ಪೀರಿಯಡ್ ಕಟ್ಟರೆ ಮಾತ್ರ ಅದನ್ನು ವಾಪಸ್ ತಗೋಬೋದು ಅಂತ ಒಂದು ಇನ್ಸೂರೆನ್ಸ್ ಕಂಪನಿ ಏಜೆಂಟ್ಗಳು ಕೂಡ ಹಾಗೆ ಹೇಳ್ತಾರೆ. ಈ ಚಿಕ್ಕ ಅಮೌಂಟ್ ಆದದ್ದು ಯಾವುದನ್ನು ಕೂಡ ಯಾರು ಅಟ್ಲೀಸ್ಟ್ ತಗೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಲ್ಲ. ಆ ಏಜೆಂಟನ್ನು ಮತ್ತೆ ತಿರುಗಿ ನಂದು ಇಷ್ಟ ಆಗಿತ್ತು, ನಾನು ಇದನ್ನು ವಾಪಸ್ ತಗೋಬೋದಾ ಅಂತಲೂ ಕೂಡ ಯಾರೂ ಕೇಳಲ್ಲ. ಆ ಕಾರಣಕ್ಕೆ ದಯವಿಟ್ಟು ನಿಮಗೆ ನೀವು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ದಯವಿಟ್ಟು ನೀವು ಸ್ವಲ್ಪ ನಿರ್ದಾಕ್ಷಿಣ್ಯವಾಗಿ ಮಾತನಾಡುವುದನ್ನು ರೂಢಿಸಿಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ನಾವು ಕಷ್ಟಪಟ್ಟು ದುಡ್ದಿರುವಂಥ ಅಮೌಂಟ್ಗಳು ಈ ರೀತಿಯಾಗಿ ಯಾರದೋ ಪಾಲಾಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.